ಶಿವಾಜಿ ಇದು ಒಂದು ಸರ್ಕಾರಕ್ಕೆ ಬಿಟ್ಟಿದ್ದ ವಿಷಯ, ಅವರವ್ರ ತೀರ್ಮಾನ ತಗೋತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಬೇಕು. ಕಷ್ಟ ಆಗ್ತದೆ ಅಂದರೆ ನಮ್ಮ ತಂದೆ ಹೇಳ್ಬಿಟ್ಟು ಹೋಗಿದ್ದೆ, ನಮ್ಮ ನೆಲ ಜಲಕ್ಕೆ ಯಾವತ್ತೂ ನಮ್ಮ ಪ್ರಾಣ ಸಿದ್ಧ ಅಂತ. ಹಾಗಂತ ನಾವು ನಡ್ಕೋತೀವಪ್ಪ, ಇಡೀ ಕುಟುಂಬದವರು, ಇಡೀ ಸಿನಿಮಾ ಇಂಡಸ್ಟ್ರಿಯವರು ಅದಕ್ಕೆ ಭದ್ರವಾಗಿ ನಿಲ್ತೀವಪ್ಪ. ಎಲ್ಲೆಲ್ಲಿ ಕರೀತಾರೆ ಜನ ಅಲ್ಲೆಲ್ಲಿ ಹೋಗ್ಬೇಕು ನಾವು. ಯಾಕಂದರೆ ನಾವು ಬರೀ ಸಿನಿಮಾ ತೋರ್ಸೋಕ್ಕೆ ಮಾತ್ರ ಅಲ್ಲ, ಜನಕ್ಕೆ ಜಲಕ್ಕೆ ಕಷ್ಟ ಬಂದಾಗ ನಾವು ಭಾಷೆಗೆ ಕಷ್ಟ ಬಂದಾಗ ನಾವು ಹೋಗಲೇಬೇಕು. ಆ ದಿನಗಳು ಹತ್ತಿರ ಬಂದಾಗ ನಮಗೆ ಕರೆ ಬರ್ತವೆ, ನಾವು ಎಲ್ಲರೂ ಬರ್ತೀವಪ್ಪ. ಅಪ್ಪಾಜಿ ಅವರು ಅವ್ರು ಬಂದಾಯ್ತು, ಈಗ ನಮಗೆ ಕರೆಗಳು ಬರುತ್ತೆ ಅಪ್ಪಾಜಿ. ಅಂದರೆ ಈಗ ನಮಗೆ ಇಂಡಸ್ಟ್ರಿಗೆ ಒಂದು ಅಸೋಸಿಯೇಷನ್ಗೆ ಒಂದು ಕರೆ ಬರುತ್ತೆ, ಅಲ್ಲಿಂದ ಎಲ್ಲ ನಾವು ಬರಬೇಕು. ಒಬ್ಬೊಬ್ಬರ ಸಿಂಗಲಾಗಿ ಬಂದರೆ ಒಬ್ಬೊಬ್ಬರು ಹೆಸರು ಮಾಡ್ಕೊಳಕ್ಕೆ ಬಂದಂಗಾಗುತ್ತೆ. ನಮಗೊಂದು ಅಸೋಸಿಯೇಷನ್ ಇದೆ, ಅಲ್ಲಿಗೆ ಬರುತ್ತೆ ಕರೆ, ಅಲ್ಲಿ ಎಲ್ಲರೂ ಸೇರಿಸ್ತಾರೆ, ಅಲ್ಲಿ ಮಾತಾಡ್ತಾರೆ. ಅಲ್ಲಿಂದ ನಾವು ಹೇಗೇಗೆ ಮಾಡಬೇಕು ಅಂತ ರೂಪುರೇಷ ಮಾಡ್ಕೊಳ್ತಾರೆ. ಆ ದಿನಗಳಿಗೆ ಕಾಯ್ತಾ ಇದ್ದೀವಿ ನಾವು. ಹಾಂ, ಹೋಗ್ತೀರಲ್ಲಪ್ಪಾಜಿ, ಹೋಗಲೇಬೇಕು, ಹೋಗಲೇಬೇಕು, ನಮ್ಮ ಧರ್ಮ ಅಲ್ವಾ? ಇಲ್ಲ, ಅಲ್ಲಿಗೆ ಏನು ನೋಟಿಸ್ ಬಂದಿದೆ ಗೊತ್ತಿಲ್ಲ ಅಪ್ಪಾಜಿ, ಇನ್ನೂ ಡಿಸ್ಕಷನ್ ಇದೆ ಅಂತ. ಈ ಕಾದು ನೋಡ್ತಾರೆ ಏನಾಗ್ತಾ ಇದೆ ಅಂತ. ನಮಗೆ ಅಲ್ಲಿಂದ ಬರಬೇಕು ಅಪ್ಪಾಜಿ, ಅಲ್ಲಿಂದ ಬಂದಾಗ ನಾವೆಲ್ಲರೂ ಸೇರ್ಕೊಂಡು. ಮನುಷ್ಯರ ಹೋಗಿ ದೇವ್ರಿಗೆ ಕಂಪೇರ್ ಮಾಡ್ತಾರಪ್ಪ, ರಾಜ್ಕುಮಾರ್ ಬೇರೆ ಅಪ್ಪಾಜಿ. ಆ ಒಂದು ವ್ಯಕ್ತಿ ನಿಂತ್ಕೊಂಬಿಟ್ರೆ ಇಡೀ ಕರ್ನಾಟಕ ನಿಂತ್ಕೊಂಡಂಗೆ ಇತ್ತು. ಆ ಜಾಗ ತುಂಬಿಸೋಕ್ಕಾಗತ್ತಪ್ಪ ಯಾರಾದರೂ ನಮ್ಮನ್ನು ಕರೆದ್ರೆ, ನಾವು ನಿಮ್ಮ ಥರ ಒಬ್ಬರಾಗಿ ಬರಬೇಕಷ್ಟೆ. ಹಾಂ, ಅಲ್ಲಿಂದ ನಮಗಿನ್ನೂ ನಿರ್ಧಾರ ಏನು ಬಂದಿಲ್ಲ ಅಪ್ಪಾಜಿ. ಇನ್ನು ಹಾಂ ಬಂದಿರುತ್ತಪ್ಪಾಜಿ, ಎಷ್ಟು ಒಳ್ಳೆ ನ್ಯೂಸ್ ಆಗಿದೆ. ಬಂದಿ ಅಂದರೆ ಕರೆ ಬರುತ್ತಪ್ಪ ಈಗ ನಿಮ್ಮ. ಹಾಂ ಅಲ್ಲ, ಇಲ್ಲಿಂದ ರೈತರಿಂದ ಒಂದು ಕರೆ ಅಲ್ಲಿಗೆ ಬರುತ್ತೆ, ಮೀಟ್ ಮಾಡ್ತಾರೆ, ಎಲ್ಲರೂ ಬರಬೇಕು ಅಂತ ಬಂದು ಕೂತ್ಕೊಂಡು ಮಾತಾಡ್ತಾರೆ, ಆವಾಗ ನಮ್ಮನ್ನೆಲ್ಲ ಕರೀತಾರೆ. ಆ ಥರ ಇನ್ನೂ ಆಗಿಲ್ಲ. ಸಿ ನಮ್ಮ ನಮ್ಮ ರೋಲ್ ಯಾವಾಗ ಯಾವಾಗ ಇರುತ್ತೆ ಅಂತ ತಿಳ್ಕೊಬೇಕು. ಮೊದಲೇ ಬಂದ್ಬಿಡೋದಲ್ಲ, ಒಂದು ಹಂತವಾಗಿರುತ್ತೆ. ಫಸ್ಟು ಸರ್ಕಾರ ಮಾತಾಡ್ತಾರೆ, ಅದು ಸರಿ ಇಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ನಮ್ಮದೇ ನಮಗೆ ಕಷ್ಟ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಎಲ್ಲರೂ ಸಂಘ ಎಲ್ಲ ಬಂದು ಸೇರ್ತಾರೆ. ಬಂದು ಸೇರಿದ್ಮೇಲೆ ನಮ್ಮನ್ನು ಕರಿತಾರೆ. ನಾವೊಂದು 100-200 ಬೇರೆಯವ್ರ ಸಂಘಗಳೆಲ್ಲ ಬರ್ತಾರೆ, ಅಭಿಮಾನಿಗಳು ಕರೆ ಕೊಡ್ತೀವಿ, ಎಲ್ಲರೂ ಸೇರ್ಕೊಂಡು ಬರ್ತೀವಿ. ಹೀಗೆ ಆಗೋದಿಲ್ಲ ಅಪ್ಪಾಜಿ. ಕರಿಬೇಕು ಅಂತಲ್ಲ ಅಪ್ಪಾಜಿ, ಒಂದು ನಿಯಮ ಇದೆಯಲ್ಲ ಅಪ್ಪಾಜಿ. ಈಗ ನೀವು ಸುಮ್ಮ ಸುಮ್ಮನೆ ಬರ್ತೀರಪ್ಪ ಈ ಸಿನಿಮಾ ಪ್ರೊಡಕ್ಷನ್, ನಾವು ನಿಮ್ಮನ್ನು ಕರೆದ್ಮೇಲೆ ತಾನೇ ಬರ್ತೀರಾ? ಅನ್ಕೋಬೋದು ಅಪ್ಪಾಜಿ, ಅದು ಅಸೋಸಿಯೇಷನಿಂದ ಮಾಡ್ಕೋ, ಒಬ್ಬೊಬ್ಬರನ್ನೇ ಬಂದು ಕೊಡಬಾರ್ದು ಹಂಗೆ. ಅದು ನನ್ನ ವೈಯಕ್ತಿಕ ಆಗುತ್ತೆ. ಒಬ್ಬ ಅಷ್ಟೊಂದು ಆರ್ಟಿಸ್ಟ್ ಪರವಾಗಿ ಒಬ್ಬ ಆರ್ಟಿಸ್ಟ್ ಹೇಳಬಾರ್ದು. ಅದು ರಾಜ್ಕುಮಾರ ಇದ್ದಾಗ ಹೇಳೋರು, ಅದು ಬೇಕಾಗಿತ್ತು. ಆ ಕೂಗು ಬಂದ್ಬಿಟ್ಟು ಬರೀ ಅಂತ ಇಂಡಸ್ಟ್ರಿಗಲ್ಲ, ಇಡೀ ರಾಜ್ಯಕ್ಕೆ ಬೇಕಾಯಿತು. ಪ್ರತಿಯೊಬ್ಬರು ರಾಜ್ಕುಮಾರ್ ಹಿಂದೆ ಇದ್ದರು. ಅವ್ರು ಬಂದು ಕೂಗೋಗು ನಮ್ಮ ಕೂಗೋಗು ವ್ಯತ್ಯಾಸ ಇಲ್ಲ ಅಪ್ಪಾಜಿ. ನಾವು ಒಬ್ಬರೇ ನಿಂತ್ಕೋಬಾರ, ಅಷ್ಟು ಜನ ಸೇರಿದ್ರೆ ಒಬ್ಬ ರಾಜ್ಕುಮಾರ್ ಆಗೋಕ್ಕಾಗಲ್ಲ ಈಗ ನಾವು. ವಯಸ್ಕರಿಗೆ ಆ ಒಂದು ಶಕ್ತಿ ಬೇಕಲ್ಲ ಅಪ್ಪಾಜಿ, ಅದೊಂದು ಶಕ್ತಿ ಬೇಕಲ್ಲ. ಯಾರಿದ್ದಾರೆ ನೀವೇ ಹೇಳಿ, ಯಾರು ನಿಂತ್ಕೋಬೋದು? ಹಾಂ, ಎಲ್ಲ ಸೇರಿ ಬರಬೇಕು ಅಪ್ಪಾಜಿ, ಎಲ್ಲ ಸೇರಿ ಬಂದಾಗ ಆಗುತ್ತೆ. ರಾಜ್ಕುಮಾರ್ ಒಬ್ಬರೇ ನಿಂತ್ಕೊಂಡಂಗೆ ಆಗ್ತಿತ್ತು, ಆ ಥರ ಆಗಲ್ಲ. ಅದು ಎಲ್ಲರೂ ಸೇರಿದ್ರೆ ಒಂದು ರಾಜ್ಕುಮಾರ್ ಒಂದು 1% ಬರ್ಬೋದು ನಾವು ಎಲ್ಲರೂ. ಅದಕ್ಕೆ ಎಲ್ಲ ಸೇರ್ಕೊಂಡು ಮಾಡಬೇಕು ಅಂತ, ಅವರಿಲ್ಲ ಇವರಿಲ್ಲ ಅಂತಲ್ಲ, ಪ್ರತಿಯೊಬ್ಬರು ಸೇರ್ಕೊಂಡು ಮಾಡಬೇಕು ಅಂತ ಆಸೆ ಇದೆ. ಮುಂದಿನ ದಿನಗಳಲ್ಲಿ ಆಗುತ್ತೆ ಅಪ್ಪಾಜಿ, ಅದು ಆಗ್ತಾರೆ ಎಲ್ಲ.